ನಿಖಿಲ್ ಕುಮಾರಸ್ವಾಮಿಗೆ ಇನ್ನೂ ಮುಗುದಿಲ್ವ ಸಂಕಷ್ಟ ಯಾಕೆ ಏನು ಬನ್ನಿ ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ವಿಚಾರಣೆ ಬಳಿಕ ಪ್ರಾದೇಶಿಕ ಆಯುಕ್ತರಿಗೆ ಸುಮಲತಾರಿಂದ ಮೂರು ಪುಟಗಳ ಬೇಡಿಕೆ ಪತ್ರ ಹೋಗಿದೆ ಹಾಗಾದ್ರೆ ವಿಚಾರಣೆ ಬಳಿಕ ಸುಮಲತಾ ಪರ ಏಜೆಂಟ್ ರಿಂದ ಆ ಬೇಡಿಕೆ ಪತ್ರದಲ್ಲಿ ಇದ್ದಂತಹ ವಿಚಾರಗಳು ಏನಿರಬಹುದು ಆ ಬೇಡಿಕೆಗಳು ಏನಿರಬಹುದು ಅನ್ನುವಂಥದಕ್ಕೆ ಉತ್ತರ ಈಗ ನೋಡ್ಬೇಕು ವಿಚಾರಣೆ ನಂತರ ಲಿಖಿತವಾದ ಬೇಡಿಕೆ ಪತ್ರವನ್ನ ಪ್ರಾದೇಶಿಕ ಆಯುಕ್ತರು ಕೇಳಿದ್ದಾರಂತೆ ಹಾಗಾದ್ರೆ ಯಾಕೆ ಇರ್ಬೋದು ಲಿಖಿತ ಬೇಡಿಕೆ ಪತ್ರವನ್ನ ಪ್ರಾದೇಶಿಕ ಆಯುಕ್ತ ಕೇಳಿದ್ಯಾಕೆ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಇನ್ನೂ ಕೂಡ ಸಂಕಷ್ಟ ಮುಗ್ದಂಗೆ ಕಾಣಿಸ್ತಾ ಇಲ್ವಾ ವಿಚಾರಣೆ ಬಳಿಕ ಪ್ರಾದೇಶಿಕ ಆಯುಕ್ತರಿಗೆ ಸುಮಲತಾರಿಂದ ಮೂರು ಪುಟಗಳ ಬೇಡಿಕೆ ಪತ್ರ ಹೋಗಿದೆ ಈಗ ಲಿಖಿತ ಬೇಡಿಕೆ ಪತ್ರವನ್ನ ಪ್ರಾದೇಶಿಕ ಆಯುಕ್ತರು ಕೇಳಿದ್ದಾರೆ ಒಂದೊಂದು ಬೇಡಿಕೆ ಕೂಡ ನಿಖಿಲ್ ಪಾಲಿಗೆ ದೊಡ್ಡ ಕಂಟಕವನ್ನೇ ಸೃಷ್ಟಿ ಮಾಡುವ ಸಾಧ್ಯತೆಗಳು ಬಹುತೇಕವಾಗಿ ಕಾಣಿಸ್ತಾ ಇದೆ ಸುಮಲತ ಮೂರು ಪುಟಗಳ ಬೇಡಿಕೆ ಪತ್ರ ಪ್ರಾದೇಶಿಕ ಆಯುಕ್ತರಿಗೆ ಹೋಗಿದೆ ಹಾಗಾದ್ರೆ ಆ ಅಂದ್ರೆ ಆ ಒಂದು ಪತ್ರದಲ್ಲಿ ಅಥವಾ ಆ ಒಂದು ಪತ್ರದಲ್ಲಿ ಇದ್ದಂತಹ ಬೇಡಿಕೆಗಳು ಏನು ಉತ್ತರ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿರುವಂತಹ ಇಡೀ ಅಧಿಕಾರ ವರ್ಗ ಅಂದ್ರೆ ಅಧಿಕಾರಿಗಳ ವರ್ಗವನ್ನ ಬದಲಾಯಿಸಿ ಎನ್ನುವಂತಹ ಒಂದು ಬೇಡಿಕೆ ಇದೆ ಮೊದಲನೇದಾಗಿ ನಂತರ ಈಗ ನೇಮಕಗೊಂಡಿರುವ ಕೇಂದ್ರದ ಚುನಾವಣಾ ವೀಕ್ಷಕರನ್ನ ಬದಲಾಯಿಸಬೇಕು ಅನ್ನುವಂತಹ ಬೇಡಿಕೆ ಇನ್ನೂ ನಂತರದಲ್ಲಿ ನಮ್ಮ ದೂರಿನಂತೆ ಸಾಕ್ಷಿಯಂತೆ ನಿಖಿಲ್ ನಾಮಪತ್ರವನ್ನ ತಿರಸ್ಕಾರ ಮಾಡಬೇಕು ತಿರಸ್ಕರಿಸಬೇಕು ಅನ್ನುವಂತಹ ಬೇಡಿಕೆ ಲಿಖಿತವಾಗಿ ಹೋಗಿದೆ ಪ್ರಾದೇಶಿಕ ಆಯುಕ್ತರಿಗೆ ನಿಖಿಲ್ ನಾಮಪತ್ರ ವಿಚಾರದಲ್ಲಿರೋ ಗೊಂದಲ ಆಗಿರಬಹುದು ಹಾಗೆ ಕಾನೂನು ಬಾಹಿರ ತಿದ್ದುಪಡಿ ಬಗ್ಗೆ ತನಿಖೆಯನ್ನ ಅಂದ್ರೆ ಅತಿ ವೇಗವಾಗಿ ನಡೆಸ್ಬೇಕು ತನಿಖೆ ಬಳಿಕ ತಪ್ಪಿತಸ್ಥರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಕೇಂದ್ರ ಭದ್ರತಾ ಪಡೆಯನ್ನ ಮಂಡ್ಯದ ಪ್ರತಿ ಮತಗಟ್ಟೆಗೂ ಕೂಡ ನಿಯೋಜನೆ ಮಾಡ್ಬೇಕು ಎಸ್ ಅಫ್ಕೋರ್ಸ್ ಇಲ್ಲಿ ಕೇಂದ್ರ ಭದ್ರತಾ ಪಡೆಯನ್ನ ಕೇಂದ್ರದ ಭದ್ರತಾ ಪಡೆಯನ್ನ ಮಂಡ್ಯದ ಪ್ರತಿ ಮತಗಟ್ಟೆಗೂ ನಿಯೋಜನೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೆ ಇಲ್ಲಿ ಸಿಎಂ ಮಗನೇ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋ ಕಾರಣ ಈ ಕ್ಷೇತ್ರವನ್ನ ಅತಿ ಸೂಕ್ಷ್ಮ ಕ್ಷೇತ್ರ ಅಂತ ನೀವು ಪರಿಗಣನೆ ಮಾಡಬೇಕು ನಂತರದಲ್ಲಿ ಕೇಂದ್ರ ಭದ್ರತಾ ಪಡೆಯನ್ನ ಮಂಡ್ಯದ ಪ್ರತಿ ಪ್ರತಿ ಮತಗಟ್ಟೆಗೂ ಕೂಡ ನಿಯೋಜನೆ ಮಾಡಬೇಕು ಅನ್ನುವಂತಹ ಬೇಡಿಕೆಗಳಿದೆ ಜೊತೆಗೆ ಇಲ್ಲಿ ನಿಷ್ಪಕ್ಷಪಾತ ಚುನಾವಣೆ ನಡೆಸುವ ಸಲುವಾಗಿ ದಕ್ಷ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಅನ್ನುವಂತಹ ಹಾಕಿದ್ದಾರೆ ಅದೇ ಜಾಗ ನೋಟಿಸ್ ಕೊಟ್ಟಿದ್ದರು ನೆನ್ನೆ ನಾವು ಒಂದು ದೂರು ಕೊಟ್ಟಿದ್ವಿ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಡೆಲ್ಲಿಗೆ ಈ ಥರ ಮಾಲ್ ಪ್ರಾಕ್ಟೀಸಸ್ ಆಗ್ತಿದೆ ಇದನ್ನು ಇಮಿಡಿಯೇಟಾಗಿ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ನಾವೇನೋ ಅವ್ರಿಗೆ ದೂರು ಕೊಟ್ಟಿದ್ವಿ ಆ ದೂರ ಮೇಲೆ ಒಂದು ಇಂಡಿಪೆಂಡೆಂಟ್ ಒಂದು ಇದನ್ನು ಮಾಡಿಸಿ ಎನ್ಕ್ವೈರಿ ಮಾಡಿಸಿ ಒಂದು ಸೂಕ್ತ ಕ್ರಮ ತಗೋತೀನಿ ಅಂತ ಹೇಳಿದರು ಅದು ಹಿನ್ನೆಲೆಯಲ್ಲಿ ಇವತ್ತು ನಮಗೊಂದು ನೋಟಿಸ್ ಕೊಟ್ಬಿಟ್ಟು ಹನ್ನೊಂದು ಗಂಟೆಗೆ ಕರೆದಿದ್ರು ಬಂದು ಇವತ್ತು ನಿಮ್ದೆಲ್ಲ ಏನೇನಾಯಿತು ಮೊದಲಿನಿಂದ ನಾಮಿನೇಷನ್ ಇಂದ ಹಿಡಿದು ಸ್ಕೂಟಿನಿ ಟೈಮಲ್ಲಿ ಏನಾಯ್ತು ತದನಂತರ ಅವರು ಏನೇನು ಬೆಳವಣಿಗೆಗಳಿಗೆ ಆಯಿತು ನಮಗೆ ವಿಡಿಯೋ ಕೊಡದೇ ಇರೋದಾಗ್ಬೋದು ಅಫಿಡವಿಟ್ ಇಲ್ಲದೆ ಇರೋದಾಗಿರ್ಬೋದು ಇದನ್ನೆಲ್ಲ ಡೀಟೇಲ್ ಆಗಿ ಕೇಳಿ ಲಿಖಿತ ರೂಪದಲ್ಲಿ ನನ್ನದೊಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದನ್ನು ಕೊಟ್ಟಿದ್ದೀನಿ ಸೂಕ್ತ ಕ್ರಮ ತಗೋತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ ಲೈವ್ ಆಗ್ತಿದ್ದಾರೆ ಕೆಪಿ ನಾಗರಾಜ್ ಈಗ ಪ್ರಾದೇಶಿಕ ಆಯುಕ್ತರಿಗೆ ಲಿಖಿತವಾದ ದೂರು ಹೋಗಿದೆ ಈ ದೂರಿನ ಅನ್ವಯ ಈಗ ಮುಂದೆ ಚುನಾವಣಾ ಆಯೋಗ ಏನ್ ಮಾಡಬಹುದು ಕೆಪಿ ನಾಗರಾಜ್ ವಿದ್ಯೆ ಇವತ್ತು ಪ್ರಮುಖವಾಗಿ ನಾಮಿನೇಷನ್ ಏನು ನಿಖಿಲ್ ಅವರ ನಾಮಿನೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮದನ್ ಕುಮಾರ್ ನೀಡಿದಂತಹ ಅರ್ಜಿಗೆ ವಿಚಾರಣೆಯನ್ನ ಈಗ ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಮುಗಿಸಿರುವಂತದ್ದು ಆದ್ರೆ ಪ್ರಶ್ನೆ ಇರುವಂಥದ್ದು ಪ್ರಾದೇಶಿಕ ಆಯುಕ್ತರು ತಮ್ಮ ವಿಚಾರಣೆಯನ್ನು ಮುಗಿಸಿದ ನಂತರದಲ್ಲಿ ಮದನ್ ಕುಮಾರ್ ಅವರಿಗೆ ಕೇಳಿರುವಂಥದ್ದು ಅಂತಿಮವಾಗಿ ತಮ್ಮ ಬೇಡಿಕೆಗಳೇನು ಅನ್ನುವಂಥದ್ದನ್ನು ಕೇಳಿಕೊಂಡಿದ್ದಾರೆ ಈ ಕಾರಣಕ್ಕೋಸ್ಕರವಾಗಿ ಮದನ್ ಕುಮಾರ್ ಲಿಖಿತವಾಗಿ ಏನು ಪ್ರಾದೇಶಿಕ ಆಯುಕ್ತರಿಗೆ ತಮ್ಮ ಬೇಡಿಕೆ ಲಿಸ್ಟನ್ನು ಬರೆದಿರುವಂಥದ್ದು ಆ ಪತ್ರ ಈಗ ಲಭ್ಯವಾಗಿರುವಂಥದ್ದು ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಇಡೀ ಚುನಾವಣೆಯ ಪ್ರೊಸೆಸ್ ನಿಷ್ಪಕ್ಷಪಾತವಾಗಿ ನಡೆಯಬೇಕಾದರೆ ಇಡೀ ಚುನಾವಣೆಯ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥ ಎಲ್ಲ ಅಧಿಕಾರಿಗಳನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಮೊದಲನೆಯ ಕ್ರಮ ಮತ್ತು ಎರಡನೆಯದಾಗಿ ನಿಖಿಲ್ ಅವರ ನಾಮಿನೇಷನ್ ಏನಿದೆ ಅದು ಸ್ವೀಕೃತ ಆಗೋದಕ್ಕೆ ಇಲ್ಲ ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಬೇಕನ್ನುವಂಥದ್ದು ಮತ್ತು ಮೂರನೆಯದಾಗಿ ಇಡೀ ಒಂದು ಮಂಡ್ಯದ ಚುನಾವಣೆ ಏನಿದೆ ಇದು ತುಂಬ ಹೈಪರ್ ಸೆನ್ಸಿಟಿವ್ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಕೇಂದ್ರದ ಭದ್ರತೆಯನ್ನು ಇಲ್ಲಿಗೆ ನಿಯೋಜನೆ ಮಾಡಬೇಕು ಮತ್ತು ಕೇಂದ್ರದಿಂದ ಸ್ಪೆಷಲ್ ಆದಂಥ ವೀಕ್ಷಕರನ್ನ ನೇಮಕ ಮಾಡಬೇಕು ಎನ್ನುವಂಥ ಬೇಡಿಕೆಗಳನ್ನ ಈಗಾಗಲೇ ಸುಮಲತಾ ಪರವಾಗಿರುವಂತಹ ಚುನಾವಣಾ ಏಜೆಂಟ್ ಮದನ್ ಕುಮಾರ್ ಸಲ್ಲಿಕೆ ಮಾಡಿರುವಂತಹದ್ದು ಕೆ ಪಿ ನಾಗರಾಜ್ ಒಂದು ವೇಳೆ ಇದೇ ರೀತಿಯಾದಂತಹ ಗೊಂದಲಗಳು ಹಿಂಗೇ ಮುಂದುವರೆದ್ರೆ ಮಂಡ್ಯ ಚುನಾವಣೆಯನ್ನ ಮುಂದೂಡೋ ಚಾನ್ಸಸ್ ಏನಾದ್ರೂ ಕಾಣಿಸ್ತಾ ಇದೆಯಾ ಹೇಗೆ ಕೆ ಪಿ ನಾಗರಾಜ್ ಅಷ್ಟರ ಮಟ್ಟಿಗೆನ ಚಾನ್ಸಸ್ ಕಾಣಿಸ್ತಾ ಇಲ್ಲ ವಿದ್ಯಾ ಆದರೆ ಪ್ರಶ್ನೆ ಇರುವಂಥದ್ದು ಈಗ ಏನು ಮದನ್ ಕುಮಾರ್ ಅವರಿಗೆ ತಿಮ್ಮ ನಿಮ್ಮ ಬೇಡಿಕೆಗಳು ಏನು ಅನ್ನುವಂಥದ್ದನ್ನು ಚುನಾವಣಾ ಏನು ವೀಕ್ಷಕರು ಮತ್ತು ಜೊತೆ ಪ್ರಾದೇಶಿಕ ಆಯುಕ್ತರು ಕೇಳಿರುವಂಥ ಕಾರಣಕ್ಕೋಸ್ಕರವಾಗಿ ಅವರು ತಮ್ಮ ಬೇಡಿಕೆ ಪತ್ರವನ್ನು ಸಲ್ಲಿಸಿದರೆ ಆದರೆ ಈ ಬೇಡಿಕೆಯಲ್ಲಿ ಯಾವ ಬೇಡಿಕೆಗಳನ್ನ ಈಡೇರಿಸ್ತಾರೆ ಮತ್ತು ಇವರು ಮಾಡಿರುವಂತಹ ಒಂದು ದೂರಿನ ಪತ್ರದಲ್ಲಿ ಎಷ್ಟರ ಮಟ್ಟಿನ ಅದನ್ನು ಸ್ವೀಕಾರವಾಗಿ ಪ್ರಾದೇಶಿಕ ಆಯುಕ್ತರು ಸ್ವೀಕರಿಸ್ತಾರೆ ಅಂತಿಮವಾದಂಥ ರಿಪೋರ್ಟನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸ್ತಾರೆ ಎನ್ನುವಂಥದ್ರ ಆಧಾರದ ಮೇಲೆ ಮಂಡ್ಯ ಚುನಾವಣೆ ನಿಂತಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಸುಮಲತಾ ಪರವಾದಂತಹ ಏಜೆಂಟರ್ ಸಲ್ಲಿಸಿರುವಂತಹ ದೂರು ಮತ್ತು ಬೇಡಿಕೆ ಎಲ್ಲದನ್ನೂ ಸ್ವೀಕೃತವಾಗಿ ಪ್ರದೇಶಿಕ ಆಯುಕ್ತರು ಮಾಡೋದೇ ನಿಜವಾದ್ರೆ ಖಂಡಿತವಾಗ್ಲು ಕೂಡ ಮಂಡ್ಯದ ಚುನಾವಣೆಯೇ ಪ್ರಶ್ನಾರ್ಥಕ ಚುನಾವ ಪ್ರಶ್ನಾರ್ಥಕವಾಗಿ ಕಾಡುತ್ತೆ ತಾಂತ್ರಿಕವಾಗಿ ಸುಮಲತಾ ಅವರು ದೂರಿರೋ ರೀತಿ ಒಂದು ವೇಳೆ ನಡೆದಿರೋ ಚಾನ್ಸಸ್ ಕಾಣಿಸ್ತಾ ಇದೆಯಾ ತಾಂತ್ರಿಕವಾಗಿ ನೋಡೋದಾದ್ರೆ ಈಗಿಷ್ಟು ಒಂದಷ್ಟು ಲಿಖಿತ ದೂರುಗಳನ್ನ ಏನ್ ಕೊಡ್ತಾ ಇದ್ದಾರೆ ಒಂದಷ್ಟು ದೂರಗಳನ್ನ ಹೇಳ್ತಾ ಇದ್ದಾರೆ ಆರೋಪವನ್ನ ಮಾಡ್ತಾ ಇದ್ದಾರೆ ತಾಂತ್ರಿಕವಾಗಿ ಇದು ನಡೆದಿರೋ ಸಾಧ್ಯತೆಗಳು ಅಥವಾ ಚಾನ್ಸಸ್ ಕಾಣಿಸ್ತಾ ಇದೆಯಾ ಮೇಲ್ನೋಟಕ್ಕೆ ನಾಗರಾಜ್ ವಿದ್ಯೆ ಈ ಸಂದರ್ಭದಲ್ಲಿ ನಾವು ನಮ್ಮ ಒಪಿನಿಯನ್ ಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸುಮಲತಾ ಪರವಾದಂಥ ಏಜೆಂಟ್ ಹೇಳ್ತಾ ಇರುವಂತಹ ಪ್ರಕಾರವಾಗಿ ತಾಂತ್ರಿಕವಾದಂತಹ ದೋಷಗಳು ಸಂಪೂರ್ಣವಾಗಿ ನಡೆದಿವೆ ಆದರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಯಾವುದೇ ರೀತಿಯಾದಕ್ಕೆ ನಡೆದಿಲ್ಲ ಅಂತಿಮವಾಗಿ ನಿರ್ಧಾರವನ್ನ ಮಾಡಬೇಕಾಗಿರುವಂಥದ್ದು ಪ್ರಾದೇಶಿಕ ಆಯುಕ್ತರು ಈ ಕಾರಣಕ್ಕೋಸ್ಕರವಾಗಿಯೇ ಕೇಂದ್ರ ಚುನಾವಣಾ ಆಯೋಗ ಪ್ರಾದೇಶಿಕ ಆಯುಕ್ತರನ್ನ ನಿಯೋಜನೆ ಮಾಡಿರುವಂತಹದ್ದು ಮತ್ತು ಈ ಬೇಡಿಕೆಗಳನ್ನ ಅವರ ಬಳಿಗೆ ಸಲ್ಲಿಕೆ ಆಗಿರುವಂತಹದ್ದು ಅಂತಿಮವಾದಂತಹ ನಿರ್ಧಾರ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಾದೇಶಿಕ ಆಯುಕ್ತರು ಚುನಾವಣಾ ಆಯುಕ್ತರಿಗೆ ಕೇಂದ್ರ ಚುನಾವಣಾ ಆಯುಕ್ತರಿಗೆ ತಮ್ಮ ನಿರ್ಧಾರವನ್ನು ತಿಳಿಸಿದ ಆ ನಿರ್ಧಾರದ ಆಧಾರದ ಮೇಲೆ ಮಂಡ್ಯದ ಚುನಾವಣೆಯ ಮುಂದಿನ ಬೆಳವಣಿಗೆಗಳು ನಿರ್ಧಾರಿತವಾಗುತ್ತೆ ವಿದ್ಯಾ ಅಂದ್ರೆ ಈಗ ಪ್ರಾದೇಶಿಕ ಆಯುಕ್ತರು ಏನ್ ಹೇಳ್ತಾರೆ ಅದ್ರ ಮೇಲೆ ನಿಖಿಲ್ ಅವರ ಈ ಒಂದು ಏನು ನಾಮಪತ್ರ ಸ್ವೀಕಾರ ಆಗ್ಬೇಕು ಅಥವಾ ತಿರಸ್ಕಾರ ಆಗ್ಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಡಿಸೈಡ್ ಆಗುತ್ತೆ ಹಾಗಾದ್ರೆ ಸ್ಪಷ್ಟವಾಗಿ ಪ್ರಾದೇಶಿಕ ಆಯುಕ್ತರ ತೀರ್ಮಾನವೇ ಅಂತಿಮವಾಗಿರುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ಪ್ರಾದೇಶಿಕ ಆಯುಕ್ತರನ್ನೇ ನೀವು ಇದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಕೇಂದ್ರ ಚುನಾವಣಾ ಆಯೋಗ ಸಲ್ಲಿಸ ಕಳಿಸಿರುವಂಥ ಕಾರಣಕ್ಕೋಸ್ಕರವಾಗಿ ನಿಖಿಲ್ ಅವರ ನಾಮಿನೇಷನ್ ವಿಚಾರ ಇರ್ಬೋದು ಅಥವಾ ಇತರ ಬೇಡಿಕೆಗಳಿರ್ಬೋದು ಅಂದರೆ ಎಲ್ಲ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗಬೇಕು ಮತ್ತು ಕೇಂದ್ರ ಚುನಾವಣಾ ವೀಕ್ಷಕರ ನೇಮಕ ಆಗಬೇಕು ಎನ್ನುವಂಥ ಎಲ್ಲ ಬೇಡಿಕೆಗಳು ಈಡೇರಿಕೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಪ್ರಾದೇಶಿಕ ಆಯುಕ್ತರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಮತ್ತು ಯಾವ ವರದಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ರ ಮೇಲೆ ನಿಂತಿರುವಂಥದ್ದು ವಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ರಚಿತ ಮಾಹಿತಿಗೆ